ಕೊಳ್ತಾ ಇಲ್ಲ ಅನ್ನುವಂಥದ್ದು ಹೇಗೆ? ನನಗೆ ಗೊತ್ತಿಲ್ಲ, ನನಗೇನು ಗೊತ್ತು, ಮಾಹಿತಿ ಇಲ್ಲ, ದುರ್ಬಳಕೆ ನಾವು ಮಾಡ್ಕೊಂಡಿಲ್ಲ, ನಮ್ಮ ಡ್ಯೂಟಿ ಮಾಡಿದ್ದೇವೆ. ಸಿದ್ದರಾಮಯ್ಯ ಅವರ ಆರೋಪ ಸರ್, ಸಿದ್ದರಾಮಯ್ಯ ತನ್ನ ಅಧಿಕಾರ ನೋಡಿ, ನಾನು ಅದಕ್ಕೆ ಹೇಳಿದ್ದು, ಇಲ್ಲಿ ಸಿದ್ದರಾಮಯ್ಯನವರು ಆರೋಪ ಮಾಡೋದಕ್ಕೂ ನನಗೂ ಸಂಬಂಧ ಇಲ್ಲ. ನಾನು ಸಿ ಬಿ ಐನವ್ರು ಹೇಳ್ತಕ್ಕಂಥದ್ದು ಯಾವ ಆಧಾರದ ಮೇಲೆ ದಾಳಿ ಮಾಡಿದ್ದೇವೆ ಅದರ ಮಾಹಿತಿಯನ್ನು ಜನತೆ ಮುಂದೆ ಇಡಲಿ. ಆಗ ಇದಕ್ಕೆ ಗೊಂದಲ ಎಲ್ಲ ತಪ್ಪುತ್ತಲ್ವೇ, ನನ್ನ ಅಭಿಪ್ರಾಯ. ಈಗ ಸರ್, ಈಗ ಸಿದ್ದರಾಮಯ್ಯನವರು ಏಕವಚನದಲ್ಲಿ, ನೀವು ಒಬ್ಬ ಮಾಜಿ ಮುಖ್ಯಮಂತ್ರಿ ಅನ್ನೋದನ್ನು ಲೆಕ್ಕಿಸದೆ ಏಕವಚನದಲ್ಲಿ ಮೊನ್ನೆ ದಿನ ವಾಗ್ದಾಳಿ ನಡೆಸಿದ್ರು. ಅವ್ರ ಸಂಸ್ಕೃತಿನೇ ಅದಲ್ಲ, ಅವ್ರು ಬೆಳೆದು ಬಂದಿರೋ ಸಂಸ್ಕೃತಿನೇ ಅದು. ಜೆ ಡಿ ಎಸ್ ಅವರ ಸಂಸ್ಕೃತಿ ಇಲ್ಲ, ಬಿಜೆಪಿ ಅವರ ಸಂಸ್ಕೃತಿ ಇಲ್ಲ ಅಂತ ಹೇಳ್ತಾ ಇರುವಂಥದ್ದು ಏಕವಚನದಲ್ಲಿ ನಿಮ್ಮೇಲೆ ನಿನ್ನೆ ಅಷ್ಟೊಂದು ವಾಚನ ಗೋಚರ. ಅವ್ರಿಗೆ ಇರೋದೇ ನನ್ನ ಮೇಲೆ, ಸಿದ್ದರಾಮಯ್ಯನವರಿಗೆ ನೋವಿರೋದೇ ನನ್ನ ಮೇಲೆ. ಸಿದ್ದರಾಮಯ್ಯನವರಿಗೆ ಅವರು ಬಂದಿರೋ ಸಂಸ್ಕೃತಿ ಇದೆಯಲ್ಲ, ಆ ಸಂಸ್ಕೃತಿ ಈಗ ಹೇಳ್ತಾರಲ್ಲ, ಜನತಾದಳ ಎಲ್ಲಿದೆ ಈ ದೇಶದ ಪಕ್ಷ ಅನ್ನೋದು ಇದೆಯಾ ಅಂತಾರೆ. ಅದೇ ಪಕ್ಷವೇ ಅವ್ರನ್ನ ಈ ಮಟ್ಟಕ್ಕೆ ತಂದಿದ್ದು. ಈಗ ಕಾಂಗ್ರೆಸ್ಗೆ ಹೋಗಿ ಕಾಂಗ್ರೆಸ್ಗೆ ಸೇರಿಸ್ಕೋಬೇಕಾದ್ರೆ ಆ ಮಟ್ಟಕ್ಕೆ ಶಕ್ತಿ ಬೆಳೆಸಿದ್ರಲ್ಲ ನನಗೆ ಲಕ್ಷಾಂತರ ಕಾರ್ಯಕರ್ತರು. ಅವ್ರ ದುಡಿಮೆ ಪರ ಕಾಂಗ್ರೆಸ್ ಇವನ್ನ ರೆಕಗ್ನೈಸ್ ಮಾಡಿದ್ದು, ಇವ್ರನ್ನ ಇಲ್ಲದೆ ಇವ್ರನ್ನ ರೆಕಗ್ನೈಸ್ ಮಾಡೋರು. ಮೂರು ಮತ್ತೊಂದು ಇವರು ಒಬ್ರು ಇರೋರು. ಅವರ ಸಂಸ್ಕೃತಿ ಯಾವ ಪಕ್ಷ ಅವರಿಗೆ ಬೆಳೆಸ್ತದೆ ಆ ಪಕ್ಷಕ್ಕೆ ಬೆಂಕಿ ಹಾಕದೆ ಅವ್ರ ಕೆಲಸ, ನನ್ನ ಅಭಿಪ್ರಾಯದಲ್ಲಿ. ಅದರ ಜೊತೆಗೆ ಇವತ್ತು ಕಾಂಗ್ರೆಸ್ನ ಅಂತಿಮ ಬೆಳೆ ಹೊಡೆಯೋದು ಕಾಂಗ್ರೆಸ್. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.